ಧ್ರುವನ್ಯೂಸ್ಗೆ ಸ್ವಾಗತ, ನಾನು ಸುಪ್ರಿಯಾ. ಇದೀಗ ಹೆಡ್ಲೈನ್ಸ್. ಅರಕಲಗೂಡು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಉಚಿತ ಆಂಬ್ಯುಲೆನ್ಸ್. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬಿಎಸ್ಐ ಮತ್ತು ಸಿಪಿಐ ಅವರಿಗೆ ಸನ್ಮಾನ. ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನ ಸಮಾರಂಭ ಕಾರ್ಯಕ್ರಮ. ಜಿಲ್ಲಾ ರೈತರ ಸಂಘದ ವತಿಯಿಂದ ನಗರದ ಆಕ್ಸಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆ. ಗುಂಡ್ಲುಪೇಟೆಯಲ್ಲಿ ಚುನಾವಣೆಯ ಪೂರ್ವವಾಗಿ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಾಗಾರ. ಶಾಲಾ ಮಕ್ಕಳಿಗೆ ಶಾಸಕರಿಂದ ಸೈಕಲ್ ವಿತರಣೆ. ಕನಕದಾಸ ಜಯಂತ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ. ಅರಕಲಗೂಡು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ನೀಡಿರುವ ಒಂದು ಹೊಸ ಆಂಬ್ಯುಲೆನ್ಸ್ಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಚಾಲನೆ ನೀಡಿದರು. ಅರಕಲಗೂಡು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ನೀಡಿರುವ ಒಂದು ಹೊಸ ಆಂಬ್ಯುಲೆನ್ಸ್ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಆಂಬ್ಯುಲೆನ್ಸ್ನಲ್ಲಿ ಜೀವರಕ್ಷಣೆಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಇದರ ಸೇವೆ ಈ ಭಾಗದ ರೋಗಿಗಳಿಗೆ ಉಚಿತವಾಗಿ ಒದಗಲಿ ಎಂದು ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಆಸ್ಪತ್ರೆಯ ಒಳಗೆ ಮತ್ತು ಹೊರಗೆ ಶುಚಿತ್ವವನ್ನು ಕಾಪಾಡಿಕೊಂಡು ಹೋಗಲು ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಹಾಗೂ ಆರೋಗ್ಯ ರಕ್ಷಾ ಸಮಿತಿಯನ್ನು ಈ ವಾರದಲ್ಲಿಯೇ ರಚನೆ ಮಾಡುತ್ತಿದ್ದೇನೆ. ಈ ಸಮಿತಿಯ ವತಿಯಿಂದ ಆರೋಗ್ಯ ಸೇವೆ ಬಲಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಆಸ್ಪತ್ರೆಯ ಆವರಣದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯಿತಿಗೆ ಸೂಚಿಸಿದ್ದೇನೆ. H1N1 ಕಾಯಿಲೆಯ ರೋಗಿಗಳಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲು ಸೂಚಿಸಿದ್ದಾರೆ. ಇದರಿಂದ ಇತರೆ ರೋಗಿಗಳಿಗೆ ಕಾಯಿಲೆ ಹರಡುವುದನ್ನು ತಪ್ಪಿಸಬಹುದು, ಹಾಗೆಯೇ ಇತರೆ ರೋಗಿಗಳ ಆತಂಕ ಕಡಿಮೆ ಆಗುತ್ತದೆ ಎಂದರು. ವೈದ್ಯ ಸೇವೆ ಬಹಳ ಮುಖ್ಯ, ಆದ್ದರಿಂದ ಜನರಿಗೆ ಉತ್ತಮವಾಗಿ ಸ್ಪಂದಿಸಿ ಎಂದು ವೈದ್ಯರಿಗೆ ಸಲಹೆ ನೀಡಿದರು. ಆಸ್ಪತ್ರೆಯಲ್ಲಿ ಮೊದಲು ಕೇವಲ 3 ಜನ ವೈದ್ಯರಿದ್ದರು, ಆದರೆ ಕಳೆದ 3-4 ತಿಂಗಳಲ್ಲಿ ವೈದ್ಯರ ಸಂಖ್ಯೆ 8ಕ್ಕೆ ಏರಿಸಲಾಗಿದೆ. ಇದರಿಂದ ರೋಗಿಗಳಿಗೆ ಉತ್ತಮ ಸೇವೆ ದೊರೆಯುತ್ತದೆ ಎಂದರು. ಆಸ್ಪತ್ರೆಯ ಒಳಗೆ ಜನರಿಗೆ ಔಷಧ ದೊರೆಯುತ್ತದೆ, ಇದರ ಬಗ್ಗೆ ಎಷ್ಟೋ ಜನರಿಗೆ ಅರಿವಿಲ್ಲ. ಹೊರಗಡೆ ಸಿಗುವ ಔಷಧಕ್ಕಿಂತ ಇಲ್ಲಿ ಸಿಗುವ ಔಷಧ ಕಡಿಮೆ ಬೆಲೆಗೆ ಸಿಗುತ್ತದೆ, ಇದನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. H1N1 ಕಾಯಿಲೆಯಿಂದ ತಾಲೂಕಿನ ಬರಗೂರು ಸೇರಿದಂತೆ ಕೆಲವು ಗ್ರಾಮದಲ್ಲಿ ಜನರು ಭಯಭೀತರಾಗಿದ್ದಾರೆ. ಅಂತಹ ಗ್ರಾಮಗಳಿಗೆ ರೋಗಿಗಳ ಮನೆಗೆ ಇಲಾಖೆಯ ಅಧಿಕಾರಿಗಳು ಮತ್ತು ವೈದ್ಯರ ತಂಡದೊಂದಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮವಾಗಿ ಕ್ರಮ ಕೈಗೊಂಡಿದ್ದೇವೆ ಮತ್ತು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಟ್ಯೂಬೋ ವಾಹನಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜನ ಇದ್ರು, ಈಗ ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. 3 ಜನ ಇದ್ದ ಕಡೆ ಈಗ ಕೇವಲ 4-5 ತಿಂಗಳಲ್ಲಿ 8 ಜನ ವೈದ್ಯರು ಬಂದಿದ್ದಾರೆ. ಮತ್ತೆ ಅನೇಕರಿಗೆ ಇಲ್ಲಿ ಜನರಿಗೆ ಔಷಧ ಇದೆ ಅನ್ನೋದೇ ಗೊತ್ತಿಲ್ಲ. ಹೊರಗಡೆಗೂ ಇಲ್ಲಿಗೂ ಧಾರಣೆಯಲ್ಲಿ ಅರ್ಧಕ್ಕರ್ಧ ವ್ಯತ್ಯಾಸಗಳಿದೆ. ಪಾಪ ನಮ್ಮ ಅನೇಕ ರೋಗಿಗಳಿಗೆ, ಜನರಿಗೆ, ಬಡವರಿಗೆ ಗೊತ್ತಿಲ್ಲ. ಆ ಜನರಿಗೆ ಔಷಧಗಳನ್ನು ಕೂಡ ಉಪಯೋಗ ಮಾಡಿಕೊಳ್ಳಿ. ಇನ್ನೂ ವೈದ್ಯಕೀಯ ಸೇವೆಯನ್ನು, ಆರೋಗ್ಯ ಸೇವೆಯನ್ನು ಉತ್ತಮಪಡಿಸಲಿಕ್ಕೆ ಸರ್ಕಾರ ಮತ್ತು ಇಲಾಖೆ ನಾವು ಬದ್ಧರಾಗಿದ್ದೀವಿ. ನಿಮ್ದೇನಾದ್ರು ಸಲಹೆಗಳಿದ್ರೆ ದಯವಿಟ್ಟು ಅವನು ತದನಂತರ ಕೊಡಿ. ಆ ಸಲಹೆಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ಉತ್ತಮವಾದಂತಹ ಸೇವೆ ಕೊಡಲಿಕ್ಕೆ ಇಲಾಖೆ ಮತ್ತು ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬಹು ಸಂತೋಷದಿಂದ
ಹೆಚ್ಚನ್ನೇ ಸರ್, ಈಗ ತಾಲೂಕಿನಲ್ಲಿ ಬಹಳಷ್ಟು ಉಲ್ಬಣ ಆಗಿದೆ. ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ನಾವು ಎರಡು ಮೂರು ಹೋಬಳಿಗಳಿಂದ ಬಹುತೇಕ ಜನ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಎರಡು ಮೂರು ಕಿಲೋಮೀಟರ್ ಡಿಫ್ರೆನ್ಸ್ ಮೇಲೆ ಹೆಚ್ಚು ಅಧಿಕವಾಗಿ ಆಗ್ತಾ ಇರೋ ಒಂದು ಇದು. ಹಾಗಾಗಿ ಇದ್ರ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ. ನಾನು ನಿನ್ನೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಜೊತೆ, ಅಲ್ಲಿಯ ವೈದ್ಯಾಧಿಕಾರಿಗಳ ಜೊತೆ ಬರಗೂರು ಗ್ರಾಮಕ್ಕೆ ಎಲ್ಲಿ H1N1 ರೋಗ ಪೀಡಿತರು ಇದ್ರು ಆ ಮನೆಗೆ ಭೇಟಿ ಕೊಟ್ಟಿದ್ವಿ. ಏನೇನು ರೆಮಿಡಿಯಲ್ ಮೆಜರ್ಸ್ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಜನರಿಗೆ ಆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈಗಾಗಲೇ ಒಂದು ವೆಹಿಕಲ್ನು ಕೂಡ ಅಂತ ವೆಹಿಕಲ್ ಟ್ಯಾಬ್ಲೋ ಮಾಡಿ ಈಗಾಗಲೇ ಅದಕ್ಕೆ ಚಾಲನೆಯನ್ನು ಈಗಾಗಲೇ ಕೊಟ್ಟಾಗಿದೆ ನಿಮಗೆ ಬಗ್ಗೆ. ಬಟ್ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಯಾರ್ಯಾರು H1N1 ರೋಗ ಪೀಡಿತ ರೋಗಿಗಳಿದ್ದಾರೆ ಅವರನ್ನ ಪ್ರತ್ಯೇಕವಾಗಿರಬೇಕು. ಅಫಜಲಾಪುರ ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದಿರುವ PSI ಸಾಹೇಬರಿಗೆ ಮತ್ತು CPI ಸಾಹೇಬರಿಗೆ ಅಫಜಲಾಪುರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅಫಜಲ್ಪುರ ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದಿರುವ PSI ಸಾಹೇಬರಿಗೆ CPI ಸಾಹೇಬರಿಗೆ ಅಫಜಲ್ಪುರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಾಲು ಹೊರಿಸಿ ಸನ್ಮಾನಿಸಲಾಯಿತು. ಅಫಜಲ್ಪುರ ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದಿರುವ PSI ಸಾಹೇಬರಿಗೆ CPI ಸಾಹೇಬರಿಗೆ ಅಫಜಲ್ಪುರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಾಲು ಹೊರಿಸಿ ಸನ್ಮಾನಿಸಲಾಯಿತು. ಹರಿಹರದ ನೂತನ ಶಾಸಕರಾದ ಎಸ್ ರಾಮಪ್ಪನವರಿಗೆ ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹರಿಹರ ತಾಲೂಕಿನ ನೂತನ ಶಾಸಕರಾಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ನೂತನ ಶಾಸಕ ಎಸ್ ರಾಮಪ್ಪ ಇವರಿಗೆ ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಣಕರ ಹಾಲಪ್ಪ ಇವರು ಸನ್ಮಾನಿಸಿದ್ದಾರೆ. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಶಾಸಕರು, ನನ್ನನ್ನು ನೂತನ ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ರಾಜನಹಳ್ಳಿಯ ಸಮಸ್ತ ಜನತೆಗೆ ಅಭಿನಂದನೆಯನ್ನು ತಿಳಿಸಿದರು. ಅಲ್ಲದೆ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಂದು ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಿಕೊಡುತ್ತೇನೆ ಎಂಬ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಇನ್ನು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಸವರಾಜ್ ಬೆಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಣಕರ ಹಾಲಪ್ಪ, ಉಪಾಧ್ಯಕ್ಷರಾದ ರೇಣುಕಮ್ಮ, ಲಕ್ಷ್ಮಣಪ್ಪ ನಕ್ವಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಲ್ಲಾ ರೈತರ ಸಂಘದ ವತಿಯಿಂದ ನಗರದ ಆಕ್ಸಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ವೆಂಕಟಯ್ಯನ ಛತ್ರ ಗ್ರಾಮದ ರೈತ ಉಮಾಪತಿಗೆ ಬ್ಯಾಂಕ್ ನೀಡಿದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ರೈತರ ಸಂಘದ ವತಿಯಿಂದ ನಗರದ ಆಕ್ಸಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ಎದುರು ಜಮಾವಣೆಗೊಂಡ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. RBI ಕಾನೂನು ಪ್ರಕಾರ ರೈತರಿಂದ ಬ್ಯಾಂಕುಗಳು ಚೆಕ್ ಪಡೆದುಕೊಳ್ಳುವಂತಿಲ್ಲ ಎಂದು ಹೇಳಿದ್ರೂ ಸಹ ಈ ಬ್ಯಾಂಕ್ಗಳು ರೈತರಿಂದ ಬೌನ್ಸ್ ಚೆಕ್ಗಳನ್ನು ಪಡೆದುಕೊಂಡಿರುವುದು ಕಾನೂನುಬಾಹಿರ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರು ವ್ಯವಸ್ಥಾಪಕರನ್ನು ಬಂಧಿಸಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಜನ ಎಲ್ಲ ಹೇಳೋದು ಯಾವ ಗೌಂಟ್ ಗೌಂಟೆ ಬೇಕಿಲ್ಲ ಅಂದ್ರೆ ಈಗ ಇವ್ರು ಅರೆಸ್ಟ್ ಮಾಡುತ್ತಾರೆ. ನರೇಂದ್ರ ಮೋದಿಗೆ ಜೈ, ನರೇಂದ್ರ ಮೋದಿಗೆ ಜೈ. ಜಿಲ್ಲೆಯ ವೆಂಕಟಯ್ಯ ಛತ್ರ ಗ್ರಾಮ ರೈತನಿಗೆ ಆಕ್ಸಿಸ್ ಬ್ಯಾಂಕ್ ನವರು ಕಲ್ಕತ್ತಾದಿಂದ ವಾರಂಟ್ ಇಶ್ಯೂ ಮಾಡಿದ್ದಾರೆ. ಇದು ಖಂಡನೀಯ. ಮೋದಿ ಮತ್ತು ಕುಮಾರಸ್ವಾಮಿ ಇಬ್ಬರು ರೈತ ವಿರೋಧಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೇಳದೆ ಒಂದು ಮಾಡೋದು ಒಂದು ಹೇಳ್ತಾರೆ. ನಿಜವಾಗ್ಲು ಇವರಿಗೆ ಮಾನವ ಮರ್ಯಾದೆ ಇದ್ರೆ ಈ ರೈತ ಬೆಳೆದ ಅನ್ನನ ಇವರು ತಿಂತಾ ಇದ್ರೆ ನಿಜವಾಗ್ಲು ಇವತ್ತು ರೈತರ ಎಲ್ಲಾ ಸಂಪೂರ್ಣ ಸಾಲಗಳನ್ನ ಮನ್ನಾ ಮಾಡಬೇಕು.
ಜೊತೆಗೆ ಏನು ಆಕ್ಸಿಸ್ ಬ್ಯಾಂಕ್ ನವರು ರೈತರಿಗೆ ಸಾಲ ಕೊಟ್ಬಿಟ್ಟು ಬೌನ್ಸ್ ಚೆಕ್ ಇಸ್ಕೊತಿದ್ದಾರೆ, ಇದು ಅಪರಾಧ. ಎಲ್ಲೂ ಚೆಕ್ ಹತ್ರ ತಗೊಳಗಿಲ್ಲ, ಬೌನ್ಸ್ ಚೆಕ್ ತಗೊಳಗಿಲ್ಲ. ಅದರಿಂದ ಕೂಡಲೇ ಏನೇನು ತಗೊಂಡಿದ್ದಾರೆ ರೈತರನ್ನ, ಆರ್ ಬಿ ಐ ಕಾಯ್ದೆ ಪ್ರಕಾರ ಎಲ್ಲ ರೈತರಿಗೂ ವಾಪಸ್ ಕೊಡ್ಬೇಕು ಅವರು. ಜೊತೆಗೆ ಏನು ಕುಮಾರಸ್ವಾಮಿಗಳು ಹೇಳಿದ್ದಾರೆ ಬೆಳಿಗ್ಗೆ, ನಾವು ಯಾವಾಗ ರೈತನ ಟಚ್ ಮಾಡಿದ್ರೆ, ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ಆಗಲಿ ಟಚ್ ಮಾಡಿದ್ರೆ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದರಂತ ಇವತ್ತು ನಮ್ಮ ಚಾಮರಾಜ ಜಿಲ್ಲೆಯ ಆಕ್ಸಿಸ್ ಬ್ಯಾಂಕ್ನ ಮ್ಯಾನೇಜರ್ನ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಉಮಾಪತಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ. ತಕ್ಷಣ ಇಲ್ಲಿನ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಇದು ನಿಜವಾಗ್ಲು ಜೊತೆಗೆ ಏನ್ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ರೈತರ ಎಲ್ಲಾ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡಿದ ಒಂದು ಪಕ್ಷದಲ್ಲಿ ಇಡೀ ಕರ್ನಾಟಕದ ನಾವು ಕರ ನಿರಾಕರಣ ಚಳುವಳಿಯನ್ನ ಇವ್ರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಅಟ್ಟು ಒಂದು ನಿರ್ಣಯ ತಗೋಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕೂಡಲೇ ಅವರಿಗೆ ಅರೆಸ್ಟ್ ಮಾಡಿ ರೈತ ರಾಜ್ಯದ ರೈತರ ಎಲ್ಲಾ ಸಾಲವನ್ನು ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಕಾನೂನು ಭಂಗ ಚಳವಳಿ, ಯಾರಿಗೂ ನಾವು ಬಿಡಲ್ಲ. ನೋಡಪ್ಪ, ಯಾರು ತೊಂದರೆ ಅಂತ ನಿಮ್ಗೆ ಸಾರ್ವಜನಿಕರಿಗೆ, ಸಾರ್ವಜನಿಕರಿಗೆ ಮಾತಾಡ್ತೀವಿ. ಹೇಳಿ ಇವ್ರ ಹತ್ರ ನೀವು ಅಲ್ಲಪ್ಪ, ನೀವು 300 ಬಿಟ್ಬಿಟ್ಟು ಬ್ಯಾಂಕ್ ನವ್ರನ್ನ ಸಪೋರ್ಟ್ ಮಾಡ್ತಾ ಇದೀರಲ್ಲ ನೀವು. ಒಂದ್ ಗಂಟೆ ಕೂತಿರ್ಲಿ, ಜೈಲು ಕೂಡಿಸಿ ಕರ್ಕೊಂಡು ಹೋಗಿ, ಬಾಕಿ ಆಮೇಲೆ ನಡೀರಿ ನೀವು. ಅದೆಲ್ಲ ಬೇಡ, ಆಗಲ್ಲ. ಈಗ ಅಡಿ ತಾಡಿ ಅವ್ರ ಮಾತು ಸರ್, ಏನು ಅನ್ನ ಇನ್ಸ್ಟ್ರಕ್ಷನ್ ಬಂದಿಲ್ಲ, ಏನ್ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಎಲ್ಲ ವಾಪಸ್ ತಗೊಳ್ತೀವಿ. ಜೊತೆಗೆ ಸಾಹೇಬ್ ಹೇಳಿದ್ರೆ, ಸಿಎಂ ಸಾಹೇಬ್ ಹೇಳಿದ್ರ ಅದನ್ನ ಚರ್ಚೆ ಮಾಡೋದು ನನಗೂ ಬರ್ತದೆ. ಅವ್ರು ಹೇಳಿ ಕರೆಕ್ಟ್ ಆಗಿ ಗುಂಡ್ಲುಪೇಟೆ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಾಗಾರವನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಾರ್ವತಿ ಬೆಟ್ಟದ ತಪ್ಪಲಿನಲ್ಲಿ ನಡೆಸಲಾಯಿತು. ಎಂಪಿ ಚುನಾವಣೆ 2019 ಚುನಾವಣೆಯ ಪೂರ್ವವಾಗಿ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಾಗಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಾರ್ವತಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಸ್ಕಂದಗಿರಿ ಬೆಟ್ಟ ಎಂತಲ್ಲೇ ಪ್ರಸಿದ್ಧವಾಗಿರುವ ಪಾರ್ವತಿ ಬೆಟ್ಟದ ತಪ್ಪಲಿನಲ್ಲಿ ಗುಂಡ್ಲುಪೇಟೆ ಬ್ಲಾಕ್ ಕಾಂಗ್ರೆಸ್ ಬೂತ್ ಕಾರ್ಯಾಗಾರ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಸದಸ್ಯ ವಿಷ್ಣುನಾಥನ್ ಮಾತನಾಡಿ, ಮೋದಿ ರಫೇಲ್ ಹಗರಣ ಮಾಡಿದ್ದು ಅಂಬಾನಿ ಅಂದಾನಿ ಟಾಟಾ ಬಿರ್ಲಾರಂತ ಶ್ರೀಮಂತರನ್ನು ಮಾತ್ರ ಉದ್ಧಾರ ಮಾಡಿದ್ದಾರೆ, ಆದರೆ ಇವರು ಬಡವರನ್ನ ಮಾತ್ರ ಉದ್ಧಾರ ಮಾಡಿಲ್ಲ. ಬಡ ಜನರು ಬದುಕುವುದೇ ಕಷ್ಟ ಎಂಬಂತಹ ಸಮಾಜವನ್ನ ನಿರ್ಮಾಣ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಏರಿಕೆ ಮಾಡಿದ್ದು ಜನರಿಗೆ ಹೊರೆಯಾಗಿದೆ. ಇಂತಹ ಸರ್ಕಾರ ಜನರಿಗೆ ಬೇಕಾ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಯತೀಂದ್ರ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸಮುದಾಯಗಳನ್ನು ಸಮನಾಗಿ ನೋಡುವ ಪಕ್ಷ,
ಆದರೆ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಇನ್ನಸಲ್ಲದ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಸಂಘಟನೆ ಮಾಡುತ್ತಿದ್ದಾರೆ, ಆದರೆ ನಮ್ಮಲ್ಲಿ ಸಂಘಟನೆ ಬಲವರ್ಧನೆ ಇಲ್ಲ, ಆದ್ದರಿಂದಲೇ ನಮಗೆ ಸೋಲಾಗಿದೆ. ಆದರೆ ಮುಂದೆ ಎಂಪಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮೋದಿಯನ್ನು ಕೆಳಗಿಳಿಸಬೇಕು ಎಂದರು. ನಾವು ನಿಮ್ಗೆ ಸೋಲು ಸಖ್ಯ ನಾವು ಬಹಳ ಶಕ್ತಿ ನೀರಿ ಕೆಲಸ ಮಾಡ್ತೇವೆ, ಹಂಗಾಗಿ ಯಾವುದೇ ಕಾರಣ ನಿಮ್ಮ ಇದಕ್ಕೆ ನಾವು ಬರೋದಿಲ್ಲ ಅಂತಂತ ಹೇಳಿ ಅವರು ಅವ್ರಿಗೆ ಹೇಳಿದ್ರು. ಹಂಗಾಗಿ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಅವರಲ್ಲಿ ಆ ಒಂದು ಹುಮ್ಮಸ್ಸಿತ್ತು. ಒಂದೊಂದು ದಿನ ಒಂದೊಂದು 300 ಜನ 200 ಜನ ಬರ್ತಾರೆ ಅಂತಂದ್ರೆ ನಾವು ಏನಾದ್ರು ಮಾಡಿ ನಾವು ಗೆಲ್ಲಲೇಬೇಕು, ಇಲ್ಲಿ ಬಿಜೆಪಿ ತರಲೇಬೇಕು. ನನ್ನ ಉದ್ದೇಶ ಅಲ್ಲ, ನನ್ನ ಹೇಳ್ಕೊಳ್ಳೋದಲ್ಲ, ನನ್ನ ಹತ್ರ ಬಂದ ವಿಚಾರ ಹೇಳ್ತಾ ಇಲ್ಲ. ಅವರ ಬಿದ್ದಂತ ಒಂದು ಹುಮ್ಮಸ್ಸು ಹೇಳಿದ್ರು. ಆ ಹುಮ್ಮಸ್ಸು ನಮ್ಮ ಯುವಕರಲ್ಲಿ ಮತ್ತು ಇದರಲ್ಲಿ ಬರಬೇಕು. ಕೊಳ್ಳೇಗಾಲ ಸ್ಥಳೀಯ ಶಾಸಕ ಹಾಗೂ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಸರ್ಕಾರದ ಯೋಜನೆಯಡಿಯಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ಅನ್ನು ವಿತರಣೆ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲೆಯ ಕೊಳ್ಳೇಗಾಲ ಸ್ಥಳೀಯ ಶಾಸಕ ಹಾಗೂ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಸರ್ಕಾರದ ಯೋಜನೆಯಡಿಯಲ್ಲಿ ಉಚಿತವಾಗಿ 1128 ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ ಮಹೇಶ್, ಗ್ರಾಮೀಣ ಪ್ರದೇಶದಿಂದ ವಿದ್ಯಾಭ್ಯಾಸ ಮಾಡಲು ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂದು ಸರ್ಕಾರ ಜಾರಿಗೆ ತಂದಿದೆ. ಈ ಮಹತ್ವದ ಯೋಜನೆಯನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ವಿದ್ಯಾಭ್ಯಾಸ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮರಕದ ಮಣಿ ಹಾಗೂ ನಗರಸಭಾ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಈ ಯೋಜನೆಯ ಹಿನ್ನೆಲೆ. ಇದೊಂದು ಮಹತ್ವಪೂರ್ಣವಾದಂತಹ ಯೋಜನೆ. ಈ ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ 500,000 ಮಕ್ಕಳಿಗೆ, ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ, 8ನೇ ತರಗತಿ ಮಕ್ಕಳಿಗೆ, ಅಂದ್ರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ, 500,000 ಜನರಿಗೆ ಸೈಕಲ್ ವಿತರಣೆ ಮಾಡ್ತಾ ಇದ್ವಿ ಉಚಿತವಾಗಿ. ಇದಕ್ಕೆ ಪ್ರತಿ ವರ್ಷ ತಗಲೋ ಖರ್ಚು ಎಷ್ಟು ಅಂದ್ರೆ, ಈ ವರ್ಷದ ಖರ್ಚು ಎಷ್ಟು ಅಂದ್ರೆ 184 ಕೋಟಿ. ಒಂದು ಸೈಕಲ್ಗೆ 3,000, ಆತರ 6,00,000 ಮಕ್ಕಳಿಗೆ, 5,00,000 ಮಕ್ಕಳಿಗೆ 184 ಕೋಟಿ ಸರ್ಕಾರದ ಅನುದಾನವನ್ನ ನಾವು ಕೊಡ್ತಾ ಇದೀವಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಕೊಡ್ತಾ ಇರುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಕನಕದಾಸ ಜಯಂತ್ಯೋತ್ಸವ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಹೊನ್ನಾಳಿಯ ಖಾಸಗಿ ಹೋಟೆಲ್ ಮೋಹನ್ ಎನ್ಕ್ಲೈವ್ನಲ್ಲಿ ಕನಕದಾಸ ಜಯಂತ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಹೊನ್ನಾಳಿ ತಾಲೂಕು ಕುರುಬ ಸಮಾಜದ ಈ ತಿಂಗಳು 26ನೇ ತಾರೀಕು ಕನಕ ಜಯಂತಿ ಆಚರಣೆ ಪ್ರಯುಕ್ತ ಇವತ್ತು ಸರ್ಕಾರ 26ನೇ ತಾರೀಕು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಅವರು ಈ ಕಾರ್ಯಕ್ರಮವನ್ನು ಆಚರಿಸುತ್ತಾರೆ. ಇವತ್ತು ಹೊನ್ನಾಳಿ ತಾಲೂಕಿನಲ್ಲಿ ಕನಕ ಜಯಂತಿಯನ್ನು ಏನು ಬರುವ 26ನೇ ತಾರೀಕು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕಂತೇಳಿ ಇವತ್ತು ಕುರುಬ ಸಮಾಜದ ಎಲ್ಲರ ಒಂದು ಮುಖಂಡರ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಈಗ ಹೊನ್ನಾಳಿಯಲ್ಲಿ ಅಧಿಕೃತವಾಗಿ ಹೊನ್ನಾಳಿ ಮತ್ತು ನ್ಯಾಮತಿ ಒಂದು ತಾಲೂಕನ್ನು ಹೊಸದಾಗಿ ಘೋಷಣೆ ಆಗಿರೋದ್ರಿಂದ ಅಲ್ಲಿ ಯಾವ ಥರ ಮಾಡಬೇಕು, ಇಲ್ಲಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಮಾಜದಲ್ಲಿ ಚರ್ಚೆಯಾಗಿ ಇವತ್ತು ಸಮಾಜವನ್ನು ಒಡೆಯೋದು ಬೇಡ, ಸರ್ಕಾರ ಇವತ್ತು ನ್ಯಾಮತಿ ತಾಲೂಕನ್ನು ಮಾಡಿರ್ತಕ್ಕಂಥದ್ದು ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಏನು ಆಡಳಿತಾತ್ಮಕ ಒಂದು ಅನುಕೂಲಕ್ಕಾಗಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ತಾಲೂಕನ್ನು ವಿಂಗಡಣೆ ಮಾಡಿದರೆ ಅಷ್ಟೇ ಹೊರತು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಒಂದೇ ಇರೋದ್ರಿಂದ ಇವತ್ತು ಹೊನ್ನಾಳಿ ಬೇರೆ ಅಲ್ಲ, ನ್ಯಾಮತಿ ಬೇರೆ ಅಲ್ಲ. ನಾವು ಮುಂದಿನ ದಿನಗಳಲ್ಲಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಕುರುಬರ ಒಂದು ಸಮಾಜ ಅಂತ ಹೇಳಿ ನಾವು ನಾಮಕರಣವನ್ನು ಮಾಡುವ ಮುಖಾಂತರ ಸಮಾಜದಲ್ಲಿ ಒಗ್ಗಟ್ಟನ್ನ ಕಾಪಾಡಿಕೊಳ್ಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಕಲಗೂಡು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಉಚಿತ ಆಂಬ್ಯುಲೆನ್ಸ್. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬಿಎಸ್ಐ ಮತ್ತು ಸಿಪಿಐ ಅವರಿಗೆ ಸನ್ಮಾನ. ಹರಿಹರ ತಾಲೂಕು ರಾಜ
ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನ ಸಮಾರಂಭ ಕಾರ್ಯಕ್ರಮ. ಜಿಲ್ಲಾ ರೈತರ ಸಂಘದ ವತಿಯಿಂದ ನಗರದ ಆಕ್ಸಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆ. ಗುಂಡ್ಲುಪೇಟೆಯಲ್ಲಿ ಚುನಾವಣೆಯ ಪೂರ್ವವಾಗಿ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಾಗಾರ. ಶಾಲಾ ಮಕ್ಕಳಿಗೆ ಶಾಸಕರಿಂದ ಸೈಕಲ್ ವಿತರಣೆ. ಕನಕದಾಸ ಜಯಂತ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.